ಕವಿತಾ ಇದ್ದೀರಾ, ಸಿಕ್ಕಾಬಟ್ಟೆ ಹಾಟ್ ಡಿಸ್ಕಷನ್ ಆಗ್ತಾ ಇದೆ, ಸೊ ಸೇಫ್ಟಿಗೆ ಕೋಟ್ರಲ್ಲಿ ತಾಕೊಂಡ್ ಬಂದ್ಬಿಟ್ಟೆ. ಎಸ್, ಗಟ್ಟಿಯಾಗಿ ಮಾತಾಡ್ಬೇಡ್ರಿ, ತಪ್ಪಾಗತ್ತೆ, ನಿಶ್ಚಿತ ಹೊರಗಡೆ ಹಾಕ್ಬೇಡಿ, ತಪ್ಪಾಗತ್ತೆ, ಕಳ್ಳರು ಜಾನನ ಇದ್ಯಾಕಂತೂ ಹೋಗ್ಲೇಬೇಡಿ, ಸತ್ಯನ ಹೊಡೆದಂಗೆ ಹೇಳ್ಬೇಡಿ, ಯಾಕೆಂದ್ರೆ ತಪ್ಪು ರೀ ಸರಿ ಇಲ್ಲಿ, ತಪ್ಪು ತಪ್ಪೇ ಇಲ್ಲಿ ಸರಿ, ಸರಿ ತಪ್ಪು ಗೊತ್ತಿಲ್ದಿರೋ ದೇಶದ ಕತೆ ಇಷ್ಟೇನಾ ಅಂತ ನೀವ್ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಿದ ಇಷ್ಟೇನಾ ದೇಶದ ಕತೆ? ಇಲ್ಲ, ಸೀಸನ್ 7 ನೀವ್ ಯಾವಾಗ ಹೋಗ್ತೀರಾ? ನಮ್ಗೆ ಕಾಂಪಿಟೇಟರ್ ತರ ಇದ್ದಾರೆ ಅಂತ ಅನ್ಕೊಂಡ್ ಅಲ್ಲ, ಈಗ ನೋಟ್ ಕೊಟ್ರೆ ವೋಟ್ ಆಗ್ತಾರೆ, ಸಮಸ್ಯೆಗಳು ಸಾವಿರ ಇದ್ರು ಮರ್ತ್ ಬಿಡ್ತಾರೆ ಆ ಕ್ಷಣಕ್ಕೆ, ದುಡ್ಡು ಸಿಕ್ಕಿದ್ರೆ ಸಾಕು ಅಂತ. ನೀವು ಹಳ್ಳಿಯಿಂದ ಸಿಕ್ಕಾಪಟ್ಟೆ ಜನಗಳನ್ನ ಮಾತಾಡಿಸಿ ಅಲ್ಲಿರೋ ಸಮಸ್ಯೆಗಳನ್ನೆಲ್ಲ ಕೆತ್ತಿದ್ದೀರಾ, ಏನ್ ಅನ್ನಿಸ್ತು ಜನಗಳ ಒಂದು ಅಭಿಪ್ರಾಯ ಯಾವ ತರ ಇತ್ತು? ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಿತ್ತು. ಯಾಕೆಂದ್ರೆ ಸುಮ್ನೆ ವೋಟ್ ಹಾಕ್ತೀರಾ ಏನ್ ಮಾಡ್ತೀರಾ ಅದು ಮಾಮೂಲಿ ಕೇಳುವಂತದ್ದು, ತುಂಬಾ ಜನ ಎಜುಕೇಟೆಡ್. ಅದಕ್ಕಿಂತ ಮೊದ್ಲು ಒಂದ್ಸಲ ಜಲಕ್ ನೋಡೋಣ. ಹೌದು, ನೋಡ್ಕೊಂಡ್ ಬಂದ್ಬಿಡೋಣ ಯಾವ ತರ ಇತ್ತು ಪ್ರಥಮ ಚುನಾವಣೆ ಚುರುಮುರಿ, ಬನ್ನಿ ನೋಡೋಣ. ಎರಡು ಸರಿಯಾಗದೆ ಜೋಡೆತ್ತುಗಳು, ಜೋಡೆತ್ತುಗಳು ಇಲ್ಲ ಇಲ್ಲ, ಒರಿಜಿನಲ್ ಜೋಡತ್ತು ಇಲ್ಲಿ, ಇದು ಇದು ಜೋಡತ್ತು ಅಲ್ಲೆಲ್ಲ ಇಲ್ಲಿ ಹೆಂಗಿದೆ ಜೋಡತ್ತು, ಜೋಡತ್ತುಗಳಲ್ಲ ನಾವು ಒಳ್ಳೆಯರು. ಹೌದು, ಹಳ್ಳಿ ಜೋಡತ್ತು, ಚಂದ್ರಮ್ಮ ನಾಗಮ್ಮ ರಿಯಲ್ ಜೋಡತ್ತು, ನೆನ್ಪಿಟ್ಕೊಳ್ಳಿ. ಓಕೆ, ದಾವಣಗೆರೆ, ಐ ಥಿಂಕ್ ದಾವಣಗೆರೆ ಕಾನ್ಸ್ಟಿಟ್ಯುಯನ್ಸಿ ಮುಗಿದ್ಮೇಲೆ ಹುಬ್ಳಿ ಇರ್ಬೇಕು, ಮುಗಿದ ಮೇಲೆ ಹುಬ್ಳಿ. ಹೆಂಗಿತ್ತು ಜನಗಳ ಅಭಿಪ್ರಾಯ? ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ವೋಟ್ ಮಾಡದೆ ಇದನ್ನ ಎಜುಕೇಟ್ ಮಾಡಿ ವೋಟ್ ಮಾಡ್ಸೋಣ ಅಂತ. ಯಾಕೆಂದ್ರೆ ಅವ್ರು ಅವರು ಯಾವ ಕಾರಣಕ್ಕೆ ವೋಟ್ ಮಾಡಲ್ಲ, ಅಲ್ಲಿ ಮೂಲಭೂತ ಸಮಸ್ಯೆಗಳೇನಿದೆ ಇದನ್ನ ಕೇಳಿ ತಿಳ್ಕೊಳ್ಳೋಣ ಅಂತ. ಒಂದು ಆ ಒಂದು ಕಾರಣಕ್ಕೆ ಒಂದ್ ಹಂತ ಕೆಳಗಿಳಿದು ಮಾತಾಡೋಣ, ಜನಗಳಿಗೆ ಸಿಗೋಣ, ಕೈಗೆ ಸಿಗೋಣ ಅಂತ. ಒಂದು ಯಾವತ್ತಾದ್ರೂ ನೀವು ಎಲೆಕ್ಷನ್ ಅಥವಾ ಈ ಪಾಲಿಟಿಕ್ಸ್ ಬಗ್ಗೆ ಜನರ ಮಾತನಾಡಿಸಿದ್ದೀರಾ ಅಥವಾ ಇದು ಫಸ್ಟ್ ಟೈಮ್? ಹೀಗೆ ಇಲ್ಲ ಇಲ್ಲ, ನಾನು ಸಿನಿಮಾ ಸುಮ್ನೆ ಮಾಡ್ತೀನಿ ಅಷ್ಟೇ. ನಂಗೆ ನಿಜವಾಗ್ಲೂ ಸಿನಿಮಾಗಿಂತ ಹೆಚ್ಚು ಪಾಲಿಟಿಕ್ಸ್ ಡೈಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನಂದೊಂದಿಷ್ಟು ವರ್ಗ ಇದೆ ಅವ್ರ ಜೊತೆ, ಡೈಲಿ ಪಾಲಿಟಿಕ್ಸ್, ನಿಮ್ದಲ್ಲಿ ಏನ್ ಸಮಸ್ಯೆ ಐತೆ, ಯಾರು ವೋಟ್ ಹಾಕ್ತಾರೆ, ತುಂಬಾ ಹೆಚ್ಚು ಅದು ಚರ್ಚೆ ಆಗಿದೆ ನಮ್ದ್ರಲ್ಲಿ ನೀರು. ಬಟ್ ನಾವು ಮಾತಾಡೋದೆಲ್ಲ ಪಾಲಿಟಿಕ್ಸ್ ಅಲ್ಲಿ. ಇಲ್ಲಿ ಏನ್ ಕಂಪ್ಲೀಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಈ ಸಲ ಎಷ್ಟು ಮತದಾರ ವೋಟ್ ಹಾಕಿದ್ದಾರೆ, ಆ ಜನಗಳು ಏನ್ ನೋಡ್ಕೊಂಡು ವೋಟ್ ಹಾಕೋರೆ, ನಾವು ಪ್ರತಿದಿನ ಈಗ್ಲೂ ಬರ್ಬೇಕಾದ್ರೆ 10 ನಿಮಿಷ ಈ ನಮ್ ಈ ಕ್ಷೇತ್ರದಲ್ಲಿ ಇಂಥವ್ರು ಗೆಲ್ತಾರೆ ಅಂತ ಕೂಡ ನಾನು ಹೇಳ್ತೀನಿ. ಮೂಡ್ ಹೇಗಿತ್ತು ಅಂತ ಹೇಳಿ ಆ ಜನರಲ್ಲಿ ಅವಾಗ? ಜನಗಳಿಗೆ ಏನಂದ್ರೆ ಹೋದಾಗೆಲ್ಲ ಏನಕ್ಕೆ ವೋಟ್ ಹಾಕ್ಬೇಕು ಅನ್ನೋ ಪ್ರಶ್ನೆ ಎಲ್ಲ ಇದ್ರು, ಅವ್ರು ಏನಕ್ಕೆ ಒಂದು ಬೇಸರ ಇದೆ. ಬೆಂಗಳೂರಲ್ಲೂ ಕೂಡ ಇದೆ, ಬೆಂಗಳೂರಲ್ಲೂ ಕೂಡ ಅದೇ ಹೇಳ್ತಾರೆ, ಸರ್ ಏನಕ್ಕೆ ವೋಟ್ ಮಾಡ್ಬೇಕು, ನಮ್ಗೆ ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದು ಒಂದು ಅಷ್ಟು. ಅಂದ್ರೆ ಬೆಂಗಳೂರಿನಲ್ಲಿ ಕೆಲವು ವಿದ್ಯಾರ್ಥಿಗಳನ್ನೆಲ್ಲ ನಾವು ಭೇಟಿ ಮಾಡ್ಬೇಕು, ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಭೇಟಿ ಮಾಡ್ಬೇಕು, ಅಲ್ಲೆಲ್ಲ ಅಗ್ರೆಸಿವ್ ಆಗಿದ್ದಾರೆ, ಎಸ್ ವೋಟ್ ಮಾಡ್ತೀವಿ ನೋಡಿ ಸರ್ ಮಾಡೇ ಮಾಡ್ತೀವಿ. ಅಲ್ಲೆಲ್ಲ ನೋಡಕ್ಕೆ ಅಲ್ಲ, ಅವ್ರು ಹೇಳ್ದಾಗ ನೋಡಿ ಅಂತ ಹೇಳ್ಬೇಕು, ಆದ್ಮೇಲೆ ಮಾಡ್ತೀವಿ ನೋಡಿ ಬೇರೆ ಸರ್. ನಮಸ್ಕಾರ ಸಂಜಯ್ ಅವರೇ. ನಮಸ್ಕಾರ ಮೇಡಮ್. ವೋಟ್ ಹಾಕಿದ್ರೆ ಖುಷಿ ಆಯ್ತು ನೋಡಿ. ಪ್ರಥಮ್ ಎಲ್ರು ಕೇಳೋದೇ ಪ್ರಶ್ನೆ, ನಾವು ಫಸ್ಟ್ ಪ್ರಥಮ್ ಕೇಳ್ಬೇಕು ಏನ್ ಇಸ್ಕೊಂಡ್ರಿ ಅಂತ. ಹೇಳುವ ಮೇಡಮ್, ಅದೇ ಅವ್ರ ಇಬ್ಬರ ಹತ್ರ ಒಂದ್ ಕ್ವಶನ್ ಕೇಳ್ಬೇಕು. ಅದೇ ಇವಾಗ ಒಂದೇ ಒಂದ್ ಕ್ವಶನ್ ಏನಂದ್ರೆ, ಬ್ರಿಟಿಷ್ ಅವ್ರು ಇದ್ರಲ್ಲ, ಹಲೋ, ಅದೇ ಬ್ರಿಟಿಷ್ ಅವ್ರು ಇದ್ರಲ್ಲ ಮುಂಚೆ 1947ಗೆ, ಬ್ರಿಟಿಷ್ ಅವ್ರು ಇದ್ದಾಗ ನಾವು ಅವ್ರ ಅಂಡರ್ ಇದ್ವಿ ನಾವು. ಅಂದ್ರೆ ಭಾರತೀಯರು ಅವ್ರ ಕುದುರೆ ಹತ್ತಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ವಿ, ಬಗ್ಗಿದ್ವಿ ಅಂದ್ರೆ ನೀಲ್ ಡೌನ್ ಮಾಡಿದ್ವಿ. ಇವಾಗ ಅದೇ ತರ ಇದೆ, ಏನ್ ವ್ಯತ್ಯಾಸನೇ ಇಲ್ಲ. ಏನಂದ್ರೆ ಇವಾಗ ಹೊಸ ಮೆಚೂರ್ಡ್ ಇಲ್ಲ ಅದೇ ಹೊಸ ಡ್ರೆಸ್ ಹಾಕೊಂಡು ಬ್ರಿಟಿಷ್ ಅವ್ರ ಸೇವೆ ಮಾಡೋ ತರನೇ ಇದೀವಿ. ವೋಟ್ ಹಾಕಿ ಏನ್ ಪ್ರಯೋಜನ ಅಂತ ಕೇಳ್ತೀವಿ ಅಷ್ಟೇ. ಈಗ ಏನ್ ಹೇಳಕ್ ಹೊರಟ್ರಿ ಸರ್ ನೀವ್? ಆಕ್ಚುಲಿ ಅಂದ್ರೆ ಬ್ರಿಟಿಷ್ ಅವರು ಇಷ್ಟೇ ಗುರು, ಸಂಜಯ್ ಈಸಿ ಮಾಡ್ಕೊಡ್ತೀನಿ ಗುರು, ನೀವು ಅಷ್ಟೊಂದು ಕಷ್ಟ ಪಡ್ಕೊಂಡು ಕರ್ಕೊಂಡು ಹೇಳ್ಬೇಡಿ. ಬ್ರಿಟಿಷ್ ಅವ್ರು ಇದ್ರು ನಾವು ಗುಲಾಮರ್ ತರ ಇದ್ವಿ, ಈಗ್ಲೂ ಹಳದವ್ರ ಗುಲಾಮರ್ ತರವೇ ಇದೀವಿ. ವೋಟ್ ಹಾಕಿ ಏನ್ ಪ್ರಯೋಜನ? ಸಿಂಪಲ್ ಮಾಡೋಣ, ಯಾಕೆ ಇಟ್ಕೊಂಡು ಎಳಿತೇಣ, ಮೆಗಾ ಸೀರಿಯಲ್ ಮಾಡ್ಬೇಡ. ವಿಮರ್ಶನ್ ನಾವು ರಾಜರಾಗಿರ್ಬೇಕು ಅಂತ ಹೇಳ್ತಿದ್ದೀರಾ, ಅವ್ರನ್ನ ಗುಲಾಮರನ್ನಾಗಿ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಗುಲಾಮಗಿರಿ ಯಾರ ಕೈಯಲ್ಲೂ ಇಲ್ಲ ಸಂಜಯ್ ಅವರೇ, ನಾವ್ ಹೆಂಗ್ ಇರ್ತೀವೋ ಹಂಗೆ ದೇಶ ರಿಫ್ಲೆಕ್ಟ್ ಆಗುತ್ತೆ. ನೀವ್ ಯಾರು ಗುಲಾಮ ಆಗ್ಬೇಕು, ನೀವ್ ಯಾರು ವೋಟ್ ಹಾಕಿದೀರಾ ಕೆಲಸ ಮಾಡಿಲ್ಲ ಅಂದ್ರೆ ಕತ್ತನ್ ಪಟ್ಟಿ ಇಟ್ಕೊಂಡು ಕೇಳೋ ಧೈರ್ಯ ನಿಮ್ಗೆ ಇರ್ಬೇಕು. ಅವಾಗ ನೀವ್ ಹೆಂಗ್ ಗುಲಾಮ? ಬ್ರೇಕಿಂಗ್ ನ್ಯೂಸ್, ಒತ್ತಡ ಇಲ್ಲ ಮೊದ್ಲು, ಗುಲಾಮಗಿರಿ ಇವೆಲ್ಲ ಒಂಥರ ಇದಾಗ್ಬಿಟ್ಟಿದೆ. ಇವಾಗ ಏನಂದ್ರೆ ಎಲ್ಲರಿಗೂ ಅವಕಾಶ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ.
ನಾವು ನಿಂತ್ಕೋಬಹುದು, ಎಲೆಕ್ಷನ್ ನಿಂತ್ಕೋಬಹುದು, ಸೇವೆ ಮಾಡ್ತೀವಿ ನಿಂತ್ಕೋಬಹುದು, ನೀವು ಓಟ್ ಮಾಡ್ತಿದ್ರೆ ಓಟ್ ಮಾಡ್ಬೋದು, ನೀವು ಓಟೇ ಮಾಡಕ್ ಬಂದಿಲ್ಲ ಅಂದ್ರೆ ಓಕೆ. ಈಗ ಗೆಲ್ಲೋದಕ್ಕೆ ಸಾಕಷ್ಟು ತಂತ್ರ ಸರ್, ಆದ್ರೆ ಗೆಲ್ಲೋದೊಂದೇ ಮಾನದಂಡ, ಗಲ್ಲಿ ಗಲ್ಲಿನಲ್ಲಿ ಜನ ನಾಯಕರಿ, ದಿಲ್ಲಿ ಗದ್ದುಗೆ ಅಂತ ಹೇಳಿ. ಅಫ್ಕೋರ್ಸ್ ಭ್ರಷ್ಟತೆ, ಭಯೋತ್ಪಾದನೆ, ಶಿಕ್ಷಣ, ನಿರುದ್ಯೋಗ, ಎಷ್ಟೋ ಸಮಸ್ಯೆಗಳಿದೆ, ಸಾಕಷ್ಟು ಸವಾಲುಗಳಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಯುವ ಶಕ್ತಿ ಅಂತ ಹೇಳಿ ಯುವಕರನ್ನ ಪ್ರೇರೇಪಿಸಿದಂತ, ಮಲಗಿದ್ದ ಯುವಕರನ್ನ ಬಡಿ ವೆಚ್ಚಿಸಿದಂತ ಕೆಲಸ ಮಾಡಿದವರು ನಮ್ಮ ಜನ ವೆಚ್ಚದ ನಾಯಕಿ ನವೀನ. ಯೂತ್ ವಾಯ್ಸ್ ಇಂದ ಎಷ್ಟು ಜನ ಅಲರ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತಂತೂ ಈ ಸಲ ಅಂತೂ ನಾವು ಎಷ್ಟೋ ಚುನಾವಣೆ ಮಿಸ್ ಮಾಡ್ಕೊಂಡಿದೀವಿ, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ತುಂಬಾ ಜನ ವೋಟ್ ಮಾಡಿದ್ದಾರೆ. ಎರಡು ತಗೊಂಡಿದ್ದಾರೆ ಯೂತ್. ಆಕ್ಚುಲಿ ನಾವೆಲ್ಲರ ಹತ್ರ ಎಲ್ಲಾ ಕಾಲೇಜಲ್ಲಿ ಓಟ್ ಹಾಕ್ಸಿದ್ವಿ, ಯಾಕಂದ್ರೆ ಹಣ, ಆಮಿಷ, ಹೆಂಡ ಯಾವಗಳನ್ನು ಕೂಡ ತೆಗೆದುಕೊಳ್ಳದೆ ನೀವು ಓಟ್ ಮಾಡ್ತೀರಾ ಅಂತ ಕೇಳಿದಾಗ ಆಲ್ಮೋಸ್ಟ್ ಕೆಲವರೊಂದಷ್ಟು ಜನ ಹಿಂದೆ ಸರ್ದಿದ್ರು. ನಾನ್ ನೋಡಿದಾಗ ಒಂದ್ಸಲ ಇಲ್ಲ ನಮ್ಗೆ ಆಗಲ್ಲ, ಯಾಕೆ ಸುಮ್ನೆ ಸುಳ್ಳು ಹೇಳಿದ್ರು, ಸೀರೆ ಕೊಟ್ಟೆ ಇಲ್ಲ ನಾನೇ ಕೋಟ್ ಮಾಡ್ಲಿ ಅಂತ ಕೇಳಿದ್ರು. ನಾವು ಮೊನ್ನೆ ಒಂದು ಕಮ ಇಲ್ಲಿ ಕಲ್ಯಾಣ ನಗರಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಸರ್ ದುಡ್ಡು ತೊಗೊಳ್ಳೋ ತಪ್ಪೇನಿದೆ, ಸಿಕ್ಕಲ್ಲ ಸರ್ ಬಿಡಿ ದುಡ್ಡು ಕೊಡ್ಲಿ, ಸಾಲ ಸಾಲ ಮನ್ನಾ ಮಾಡಿದೆ, ಸಾಲ ಮನ್ನಾ ಮಾಡಿ. ನೀವ್ ಹೇಳ್ಬೇಡಿ, ನೀವೇ ನಿಮ್ ಮನೆಯಿಂದ ತಕ್ಕ ಬಂದ್ ಮಾಡ್ತಾರೆ. ಸರಿ ಬನ್ನಿ, ನಮ್ಮ ಯುವಕರು ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡ್ರು ಯೂತ್ ವಾಯ್ಸ್ ಅಲ್ಲಿ ನೋಡ್ಕೊಂಡ್ ಬರೋಣ. ಪರ ಪರ ಅಂತ ಹೇಳ್ತಾರಲ್ವ ನಾಯಕರು, ರಾಜಕೀಯ ನಾಯಕರು ಯಾವ ಪಕ್ಷದವರೇ ಆಗ್ಲಿ ಹೇಳ್ತಾರಲ್ವಾ, ಅವರು ಮುಂದೆ ನಿಲ್ಸಿ ನಾನ್ ನಿಲ್ಸಿದೀನಿ, ಇವ್ರನ್ನ ವಿನ್ ಮಾಡ್ಸಿ ಅಂತ ಹೇಳ್ಬೇಕು. ಯಾರೊಬ್ರು ರೈತರು ಮುಂದೆ ಬರ್ಲಿ, ಕುಮಾರಸ್ವಾಮಿ ಪಕ್ಕ ಹೆಲ್ಪ್ ಮಾಡ್ತಾರೆ, ಹಂಗೇನಿಲ್ಲ. ಇವಾಗ ಏನಂದ್ರೆ, ಈಗ ನೋಡಿ ನೀವು ಎಲೆಕ್ಷನ್ ನಡೀತ ಲಾಸ್ಟ್ ಟೈಮು, ನಾನ್ ಕೇಳ್ತೀನಿ ನಿಮ್ಗೆ ಸಾಲ ಮನ್ನಾ ಆಗಿದ್ಯಾ? ಆಗಿದೆ, ಆಲ್ಮೋಸ್ಟ್ ಆಗಿದೆ ಮ್ಯಾಮ್, ನೀವ್ ಅದ್ ವೆರಿಫೈ ಮಾಡಿ ನೋಡಿ, ಆಲ್ಮೋಸ್ಟ್ ಆಗಿದೆ. ಪಾರ್ಟಿಸಿಪೇಷನ್ ಇದ್ರಲ್ಲಿದೆ, ಇದ್ರಲ್ಲಿ ಮುಕ್ಕಾಲ್ ಭಾಗ ಹೆಂಗಸ್ರು. ಇವಾಗ ಎಕ್ಸಾಂಪಲ್ ಅಂದ್ರೆ, ಒಂದು ಆಂಟಿ ಇರ್ತಾರೆ, ಆ ಆಂಟಿ ಹಾಳಾಗದಲ್ದೆ ಈ ಬಾರೆ ರೇಷ್ಮೆ ಸೀರೆ ಕೊಡ್ತಾರೆ ಅಂತ ಅವ್ರ ಹಾಳಾಗದಲ್ಲ ಪಕ್ಕದ ಆಂಟಿನು ಕರ್ಕೋಗ್ತಾರೆ ಈ ಬಾರೆ ರೇಷ್ಮೆ ಸೀರೆ ಕೊಡ್ಕೊಂಡು. ಹೌದು, ಈ ಪ್ರಣಾಳಿಕೆ ಎಲ್ಲ ನೋಡಿದ್ರೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಈಗಲೂ ನನಗೆ ಮೀನವ್ರ ಒಂದು ಕಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಒಂದು ಕಡೆ ಹೋದೆ ಮುಳಿ ಸರ್ ಹೇಳಿ ಹೇಳಿದ್ದೊಬ್ರು ಹೇಳ್ತೀನಿ ಬಿಡಿ ಸರ್ ಡವ್ ಎಲ್ಲ ಬೇಡ ಹೇಳಿ, ಏನ್ ಬಾಳ ಇನ್ನೊಂದ್ಸ ಅಲ್ಲಿ ಎಗರಾಡ್ತಾ ಇದ್ರೆಲ್ಲ ಕೇಳಿಸ್ಕೊಳ್ಳಿಪ್ಪ, ಅಲ್ಲೆಲ್ಲ ಎಗರಾಕೊಳ್ಳೋದ್ರೆ ಪರವಾಗಿಲ್ಲ, ನಿನ್ನೆ ತೆಗೆದಾಕೊಂಡು ಏನ್ ಮಾಡೋ ಆಯ್ತು ಬಿಡಿ ಕೇಳಿ ಸರ್. ನನಗೊಂದು ಕಾಡ್ತಾ ಇರೋದು, ಒಂದು ಕಡೆ ಹೋದ್ವಿ ಸೊ ರೈತರು ಹೇಳಿದ್ ನೋಡಿ ಸರ್ ಹೇಳಿ ಸರ್ ರೀ ಪ್ರಥಮ್ ಅಲ್ಲ ರೀ, ಎಲ್ಲರೂ ಬಂದು ಓಟ್ ಕೇಳ್ಕೊಂಡು ಹೋಗ್ತಾರೆ, ನಾವ್ ಹಂಗ್ ಮಾಡ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ರೈತರು ಎಷ್ಟೆಲ್ಲಾ ಮಾಡ್ಬಿಟ್ಟು ಸುಸೈಡ್ ಮಾಡ್ಕೊಂಡಿದ್ರು, ಯಾವ್ದಾರು ಒಬ್ಬ ರೈತನಿಗೆ ಉದ್ದಾರ ಮಾಡ್ಬಿಟ್ಟು ಒಬ್ಬ ರಾಜಕಾರಣಿ, ನಾನು ರೈತನ್ಗೆ ಉದ್ದಾರ ಮಾಡ್ಬಿಟ್ಟು ನಾನು ಹಾಳಾಗ್ ಹೋಗಿದ್ದೀನಿ, ನನ್ಗೆ ಬಹಳ ಕಷ್ಟ ಇದೆ ಅಂತ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಇವರು ಜನಪ್ರತಿನಿಧಿ ಸುಸೈಡ್ ಮಾಡ್ಕೊಂಡ್ರೆ ತೋರಿಸಿ ಅಂತ ಹೌದಲ್ವಾ, ಈ ಆಲೋಚನೆ ಬಂದೇ ಇಲ್ಲ. ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಎಷ್ಟು ಅಪ್ಡೇಟ್ ಆಗಿದ್ದಾರೆ ರೈತರು ಅಂತ ಹೇಳಿದ್ರೆ, ಕೆಲವೊಂದು ಅವ್ರ ಹತ್ರ ಇದೆ ಪ್ಲಾನಿಂಗ್ಸ್, ಅದು ಕೇಳ್ಕೊಂಡು ಹೋದ್ರೆ ಅಟ್ ಲೀಸ್ಟ್ ಅದನ್ನ ಅಳವಡಿಸ್ಕೊಂಡ್ರೆ ಸಾಕು. ಎಷ್ಟು ನಂಗೆ ತುಂಬಾ ಜನ ಹೇಳೋರು ಸರ್, ನಮ್ಗೆ ಸಾಲ ಮನ್ನಾನು ಬೇಡ, 6,000 ಬೇಡ, 72,000 ರೂಪಾಯಿ ಬೇಡ, ಮೂಲಭೂತ ಸೌಕರ್ಯಗಳನ್ನ ಕೊಡಿ, ನಮ್ಗೇನ್ ಭಿಕ್ಷಕರು ಅನ್ಕೊಂಡಿದೀರಾ ನೀವು ಅಂತ ಕೇಳಿದ್ರು ತುಂಬಾ ಜನ ಇದಾರೆ. ಆಮೇಲೆ ನನ್ನ ಹೆಂಡತಿಗೆ ನನ್ ಸೀರೆ ಕೊಡ್ಸ್ಕೊಡಕ್ಕೆ ಅವ್ನ್ ದುಡ್ಡು ಇಸ್ಕೊಂಡು ತಗೊಳ್ಬೇಕಾ? ನನ್ ದುಡ್ಡಲ್ಲೇ ತಗೊಳ್ತೀನಿ, ಸೊ ನನ್ನ ಹೆಂಡತಿಗೆ ಸೀರೆ ತಗೊಳಕ್ ಅವ್ನ್ ದುಡ್ಡೆಲ್ಲ ಬೇಡ, ಅವ್ನ್ ಸೀರೆ ಇಸ್ಕೊಡಕ್ಕೆ ಅಂತ ಒಬ್ಬ ಹೇಳ್ಬಿಟ್ಟೆ. ಬಟ್ ಯೂತ್ ಅಲ್ಲೂ ನಾನ್ ನೋಡಿದಾಗ ಯೂತ್ ಅಲ್ಲೂ ಕೂಡ ಸರ್, ನೀವ್ ಆಗೊಂದು ಮಾತು ಹೇಳಿದ್ರಿ ಅಂದ್ರೆ, ನಾವ್ ಒಟ್ಟಿಗೆ ಹಣ ತಗೊಳ್ತೀವಿ, ಆಮೇಲೆ ನಮ್ಗೆ ಇಷ್ಟ ನಾವ್ ಯಾರು ಅವ್ರೇನ್ ಬಂದ್ ಕೇಳ್ತಾರಾ.